ಸ್ನೇಹಿತರೆ, ನಾನು ನಿಮಗೆ ಮನಸ್ಸಿಂದ ಒಂದು ಪ್ರಶ್ನೆ ಕೇಳ್ತೀನಿ. ಅದೇನಂದರೆ, ನಿಮ್ಮ ಕೈಯಿಂದಾನೆ ನಿಮ್ಮ ಜೀವನ ಹಾಳು ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀರಾ? ಇನ್ನೊಂದು ಮಾತಲ್ಲಿ ಕೇಳಬೇಕು ಅಂದರೆ, ನಿಮ್ಮ ಬ್ರೈನ್, ನಿಮ್ಮ ಬಾಡಿ, ನಿಮ್ಮ ಲೈಫ್ನ ಹಾಳು ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀರಾ? ಖಂಡಿತ ಇಲ್ಲ ಅಲ್ವಾ? ಅದಕ್ಕೆ ಇವತ್ತು ನಾನು ನಿಮಗೆ 10 ಭಯಂಕರ ಬ್ಯಾಡ್ ಹ್ಯಾಬಿಟ್ಸ್ಗಳ ಬಗ್ಗೆ ಹೇಳ್ತೀನಿ. ಅವುಗಳನ್ನು ನೀವು ಎಷ್ಟು ಸಾಧ್ಯವಾಗತ್ತೆ ಅಷ್ಟು ನಿಮ್ಮ ಲೈಫಿಂದ ಇವತ್ತೇ ತೆಗೆದುಹಾಕಬೇಕು. ಈ ಹ್ಯಾಬಿಟ್ಸ್ಗಳು ನಿಮಗೆ ತುಂಬ ಸಿಂಪಲ್ ಅನಿಸ್ಬಹುದು, ಆದರೆ ದೋಸ್ತ್ ಲಾಂಗ್ ಟರ್ಮಲ್ಲಿ ನಿನ್ನ ಪೂರ್ತಿ ಜೀವನಾನೇ ಹಾಳು ಮಾಡ್ತವೆ. ಅದರಲ್ಲಿ ಮೊದಲ ಬ್ಯಾಡ್ ಹ್ಯಾಬಿಟ್ ಯಾವುದಂದ್ರೆ, ಓವರ್ಲೋಡಿಂಗ್ ಯುವರ್ ಬ್ರೈನ್ ವಿತ್ ನೆಗೆಟಿವ್ ಥಾಟ್ಸ್. ಸಾವಿರಾರು ವರ್ಷಗಳ ಮನುಷ್ಯನ ಇವಾಲ್ಯೂಷನ್ ಅಲ್ಲಿ ಮೊಟ್ಟ ಮೊದಲ ಬಾರಿ ಮನುಷ್ಯ ಈಗ ಸದ್ಯಕ್ಕೆ ಯಾವ ಸಮಸ್ಯೆಯಿಂದ ಬಳಲ್ತಿದ್ದಾನಂದ್ರೆ, ಮೊಬೈಲ್ ಸಮಸ್ಯೆಯಿಂದ. ಹೌದು, 80% ಜನ ಮುಂಜಾನೆ ಎದ್ದ ತಕ್ಷಣ ಫಸ್ಟ್ ತಮ್ಮ ಮೊಬೈಲ್ ಚೆಕ್ ಮಾಡ್ತಾರೆ. ಆದ್ರೆ ಈಗಿನ ಜನ ಮರ್ತು ಬಿಟ್ಟಿದ್ದಾರೆ, ನಮ್ಮ ಬ್ರೈನ್ ಶಾಂತಿ ಮತ್ತು ನೆಮ್ಮದಿಯ ಮಾರ್ನಿಂಗ್ಗೋಸ್ಕರ ಡಿಸೈನ್ ಆಗಿದೆ. ಮುಂಜಾನೆ ಮೊಬೈಲ್ ನೋಡುವುದರಿಂದ ನಿಮ್ಮ ಬ್ರೈನ್ ಅಲ್ಲಿ ಕಾರ್ಟಿಸೋಲ್ ಅನ್ನುವ ಒಂದು ಕೆಮಿಕಲ್ ರಿಲೀಸ್ ಆಗುತ್ತೆ. ಅದರಿಂದ ನಿಮ್ಮಲ್ಲಿ ಅನಾವಶ್ಯಕವಾಗಿ ಸ್ಟ್ರೆಸ್ ಹೆಚ್ಚಾಗುತ್ತೆ. ಹೇಗೆ ನೀವು ಮುಂಜಾನೆ ನಿಮ್ಮ ಮೊಬೈಲ್ ಕೈಯಲ್ಲಿ ತಗೊಂಡು ನೋಟಿಫಿಕೇಶನ್ ನೋಡ್ತೀರಾ, ಮೆಸೇಜಸ್ ನೋಡ್ತೀರಾ, ಯಾರೇನೇನು ಸ್ಟೇಟಸ್ ಹಾಕಿದ್ದಾರೆ ಅಂತ ನೋಡ್ತೀರಾ, ರೀಲ್ಸ್ ಶಾರ್ಟ್ಸ್ ನೋಡ್ತಾ ನೋಡ್ತಾ ಸ್ಕ್ರಾಲ್ ಮಾಡ್ತೀರಾ, ಅದರಿಂದ ನಿಮ್ಮ ಬ್ರೈನ್ ಅಲ್ಲಿ ಬೇರೆ ಬೇರೆ ರೀತಿಯ ಕೆಮಿಕಲ್ಸ್ ರಿಲೀಸ್ ಆಗ್ತಾನೆ ಇರ್ತವೆ. ಅಂದ್ರೆ ಡೋಪಾಮೈನ್, ಸೆರೋಟೋನಿನ್, ಆಕ್ಸಿಟೋಸಿನ್. ನಿಮ್ಮ ಫೋನ್ ಕೆಲಸ ಏನಿರತ್ತಂದ್ರೆ, ನಿಮ್ಗೆ ಚೀಪ್ ಡೋಪಾಮೈನ್ ಕೊಟ್ಟು ನಿಮ್ಮ ಟೈಮ್ ವೇಸ್ಟ್ ಮಾಡೋದು ಮತ್ತು ನಿಮ್ಮನ್ನ ಲೇಜಿಯಾಗಿ ಫೀಲ್ ಮಾಡಿಸೋದು. ಅದಕ್ಕೆ ದೋಸ್ತ್, ಸುಮ್ಮನೆ ಫೋನ್ ಸ್ಕ್ರಾಲ್ ಮಾಡೋದ್ರಲ್ಲಿ ಏನೂ ಯೂಸ್ ಇಲ್ಲ, ಬದಲಿಗೆ ಅದರಿಂದ ನಿನ್ನ ಜೀವನನೇ ಹಾಳಾಗತ್ತೆ. ಬ್ಯಾಡ್ ಹ್ಯಾಬಿಟ್ ನಂಬರ್ 2, ನಾಟ್ ಪ್ಲಾನಿಂಗ್ ಯುವರ್ ಡೇ. ಸ್ನೇಹಿತರೆ, ಸೈಕಾಲಜಿಯಲ್ಲಿ ಒಂದು ಕಾನ್ಸೆಪ್ಟ್ ಇದೆ, ಜೈಗರ್ನಿಕ್ ಇಫೆಕ್ಟ್ ಅಂತ. ಅದೇನು ಹೇಳುತ್ತಂದ್ರೆ, ನಮ್ಮ ಬ್ರೈನ್ಗೆ ಇನ್ಕಂಪ್ಲೀಟ್ ಕೆಲಸ ನೆನಪಿರುತ್ತೆ ಮತ್ತು ಯಾವ ಕೆಲಸ ಕಂಪ್ಲೀಟ್ ಮಾಡ್ತೀವಿ ಆ ಕೆಲಸ ನಮ್ಮ ಮೆಮೊರಿಯಿಂದ ಕ್ಲಿಯರ್ ಆಗುತ್ತೆ. ಇವಾಗ ಒಮ್ಮೆ ಯೋಚನೆ ಮಾಡಿ ನೋಡಿ, ಹೇಗೆ ನೀವು ಮುಂಜಾನೆ ಎದ್ದೇಳ್ತೀರಾ ಅವಾಗ ನಿಮಗೆ ಎಲ್ಲ ಇನ್ಕಂಪ್ಲೀಟ್ ಕೆಲಸನೇ ನೆನಪಾಗ್ತಿರ್ತವೆ. ಅಷ್ಟೇ ಅಲ್ಲದೆ, ಸ್ನಾನ ಮಾಡುವಾಗ, ಟಿಫಿನ್ ಮಾಡುವಾಗ, ರೆಡಿ ಆಗುವಾಗ ನಿಮ್ಮ ಬ್ಯಾಕ್ ಆಫ್ ದ ಮೈಂಡಲ್ಲಿ ಎಲ್ಲ ಇನ್ಕಂಪ್ಲೀಟ್ ಕೆಲಸ ನೆನಪಾಗ್ತಾನೇ ಇರ್ತವೆ. ಅದರಿಂದ ನಿಮ್ಮ ಮೆಂಟಲ್ ಎನರ್ಜಿ ಅನಾವಶ್ಯಕವಾಗಿ ವೇಸ್ಟ್ ಆಗ್ತಾನೆ ಇರುತ್ತೆ. ಅದಕ್ಕೆ ಒಂದು ವೇಳೆ ನೀವು ರಾತ್ರಿನೇ ನಿಮ್ಮ ನೆಕ್ಸ್ಟ್ ಡೇ ಪ್ಲ್ಯಾನ್ ಮಾಡಿಟ್ರೆ, ನೆಕ್ಸ್ಟ್ ಮಾರ್ನಿಂಗ್ ನೀವು ಎದ್ದಾಗ ನಿಮ್ಮ ಹತ್ತಿರ ಪೂರ್ತಿ ದಿನದ ಪ್ಲ್ಯಾನ್ ಇರುತ್ತೆ. ಅದರಿಂದ ನಿಮ್ಮ ಮೆಂಟಲ್ ಎನರ್ಜಿ ಸೇವ್ ಆಗುತ್ತೆ. ನೆಕ್ಸ್ಟ್ ಬ್ಯಾಡ್ ಹ್ಯಾಬಿಟ್ ಯಾವುದಂದ್ರೆ, ವೇಸ್ಟಿಂಗ್ ಯುವರ್ ಪೀಕ್ ಎನರ್ಜಿ ಟೈಮ್. ನಮ್ಮೆಲ್ಲರದು ಒಂದು ಇಂಟರ್ನಲ್ ಕ್ಲಾಕ್ ಇರುತ್ತೆ, ಆ ಕ್ಲಾಕ್ ನಮ್ಮ ಎನರ್ಜಿನ ಡಿಸ್ಟ್ರಿಬ್ಯೂಟ್ ಮಾಡ್ತಿರುತ್ತೆ. ಅಂದ್ರೆ ಪೂರ್ತಿ ದಿನದಲ್ಲಿ ನಮ್ಮ ಎನರ್ಜಿ ಸೇಮ್ ಇರಲ್ಲ, ನಮ್ಮಲ್ಲಿ ಹೈ ಆಕ್ಟಿವ್ ಎನರ್ಜಿ ಮುಂಜಾನೆ ಇರುತ್ತೆ. ಇದನ್ನ ನಾ ಹೇಳ್ತಾ ಇಲ್ಲ, ಎಷ್ಟೋ ರಿಸರ್ಚ್ ಮಾಡಿ ಸೈಂಟಿಸ್ಟ್ ಈ ವಿಷಯನ ಹೇಳಿರೋದು. ಮುಂಜಾನೆಯ ಸಮಯದಲ್ಲಿ ನಮ್ಮ ಬ್ರೈನ್ ತುಂಬಾ ಅಲರ್ಟ್ ಮತ್ತು ಫೋಕಸ್ಡ್ ಇರುತ್ತೆ. ಆದ್ರೆ ನಾವು ಇಂಥ ಪೀಕ್ ಎನರ್ಜಿನ ಯೂಸ್ಲೆಸ್ ಕೆಲಸ ಮಾಡೋದ್ರಲ್ಲಿ ವೇಸ್ಟ್ ಮಾಡಿಬಿಡ್ತೀವಿ. ನಂಬರ್ 4, ಹಲ್ಲು ಉಜ್ಜದೆ ಬ್ರೇಕ್ಫಾಸ್ಟ್ ಮಾಡುವುದು. ಅಂದರೆ ಸ್ನಾನನೇ ಇಲ್ಲದೆ ಬ್ರೇಕ್ಫಾಸ್ಟ್ ಮಾಡುವುದು. ನಿಮಗೆ ಗೊತ್ತಾ, ಬ್ರೇಕ್ಫಾಸ್ಟ್ ಮಾಡಿ ಆಮೇಲೆ ಸ್ನಾನ ಮಾಡಿದರೆ ನಿಮ್ಮ ಬಾಡಿ ವೇಟ್ ಹೆಚ್ಚಾಗುತ್ತೆ, ಅಂದರೆ ನೀವು ದಪ್ಪ ಆಗ್ತೀರಾ. ಮತ್ತು ಹಲ್ಲು ಉಜ್ಜದೆ ಬ್ರೇಕ್ಫಾಸ್ಟ್ ಮಾಡುವುದರಿಂದ ಇನ್ನೊಂದು ಪ್ರಾಬ್ಲಮ್ ಏನಾಗುತ್ತೆ ಅಂದರೆ, ನೀವು ನಿಮ್ಮ ಮೈಂಡ್ನ ಸಬ್ ಕಾನ್ಸಿಯಸ್ಲಿ ಲೇಜಿ ಆಗುವುದಕ್ಕೆ ಪ್ರೋಗ್ರಾಮ್ ಮಾಡ್ತಿರ್ತೀರಾ. ಯಾಕಂದರೆ ಮುಂಜಾನೆಯ ಫಸ್ಟ್ ಕೆಲಸ ಮಾಡುವಾಗಲೇ ನೀವು ಡಿಸಿಪ್ಲಿನ್ ತೋರಿಸ್ಲಿಲ್ಲ ಅಂದರೆ, ನೀವು ಲೈಫಲ್ಲಿ ಡಿಸಿಪ್ಲಿನ್ ಆಗಿ ಹೇಗಿರ್ತೀರಾ? ಮತ್ತು ಡಿಸಿಪ್ಲಿನ್ ಇಲ್ಲದ ಜೀವನ ನಿಮ್ಮನ್ನು ಎಲ್ಲಿಯೂ ತೊಗೊಂಡೋಗಲ್ಲ, ನೀವು ಅಲ್ಲೇ ಉಳ್ಕೊಂಡ್ಬಿಡ್ತೀರಾ. ನಂಬರ್ 5, ನಾಟ್ ಟೇಕಿಂಗ್ ಸನ್ಲೈಟ್. ಮುಂಜಾನೆ ತಾಜಾ ಸೂರ್ಯನ ಕಿರಣಗಳಿಂದ ನಿಮ್ಮಲ್ಲಿ ಮೆಲಾಟೋನಿನ್ ಮತ್ತು ಸೆರೋಟೋನಿನ್ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ. ಮೆಲಾಟೋನಿನಿಂದ ನಿಮ್ಮ ಸ್ಲೀಪ್ ಶೆಡ್ಯೂಲ್ ಮೇಂಟೈನ್ಡ್ ಆಗ್ತಿರತ್ತೆ ಮತ್ತು ಸೆರೋಟೋನಿನ್ ನಿಮ್ಮ ಎನರ್ಜಿ ಲೆವೆಲ್ನ ಬೂಸ್ಟ್ ಮಾಡುತ್ತೆ. ಅಷ್ಟೇ ಅಲ್ಲದೆ ಅದರಿಂದ ನಿಮ್ಮಲ್ಲಿ ಕಾಮ್ನೆಸ್ ಮತ್ತು ಪ್ರೊಡಕ್ಟಿವಿಟಿ ಹೆಚ್ಚಾಗುತ್ತೆ. ಕೇವಲ 5-10 ನಿಮಿಷ ಮುಂಜಾನೆ ಬಿಸಿಲು ಬಡಿಸ್ಕೊಂಡ್ರೆ ನಿಮ್ಮ ಪೂರ್ತಿ ಬಾಡಿ ಆಕ್ಟಿವ್ ಆಗುತ್ತೆ ಮತ್ತು ಜೊತೆ ಜೊತೆ ನಿಮಗೆ ವಿಟ್ಯಾಮಿನ್ ಡಿ ಕೂಡ ಸಿಗುತ್ತೆ. ಅದರಿಂದ ನಿಮ್ಮ ಮೂಡ್ ಸಹ ರೆಗ್ಯುಲೇಟ್ ಆಗುತ್ತೆ. ನಂಬರ್ 6, ಸ್ಕಿಪ್ಪಿಂಗ್ ದ ಬ್ರೇಕ್ಫಾಸ್ಟ್. ಜನ ಮುಂಜಾನೆ ಎದ್ದೇಳ್ತಾರೆ ಮತ್ತು ಗಡಿಬಿಡಿಯಲ್ಲಿ ಬ್ರೇಕ್ಫಾಸ್ಟ್ ಮಾಡದೆ ಸ್ಕೂಲ್, ಕಾಲೇಜ್ ಆರ್ ಜಾಬ್ಗೆ ಹೊರಡ್ಬಿಡ್ತಾರೆ. ಅಥವಾ ಕೆಲವು ಜನ ಎಂಥ ಬ್ರೇಕ್ಫಾಸ್ಟ್ ತಿಂತಾರಂದ್ರೆ ಆ ಬ್ರೇಕ್ಫಾಸ್ಟಲ್ಲಿ ಯಾವುದೇ ನ್ಯೂಟ್ರಿಯಂಟ್ಸ್, ಪ್ರೋಟೀನ್ ಇರೋದೇ ಇಲ್ಲ. ಸೊ ಅಂಥ ಬ್ರೇಕ್ಫಾಸ್ಟ್ ಮಾಡುವುದರಿಂದ ವ್ಯಕ್ತಿ ಮತ್ತಷ್ಟು ಲೇಜಿ ಆಗ್ತಾನೆ. ಸುಪ್ರಸಿದ್ಧ ನ್ಯೂಟ್ರಿಷನಿಸ್ಟ್ ಇಸಾಬೆಲ್ ಮ್ಯಾಫೆಲ್ಸ್ ಏನ್ ಹೇಳ್ತಾರಂದ್ರೆ, ಮುಂಜಾನೆ ಕಾರ್ಬ್ಸ್ ಮತ್ತು ಶುಗರ್ ಕನ್ಸ್ಯೂಮ್ ಮಾಡಿದ್ರೆ, ಅಂದ್ರೆ ರೈಸ್, ವೈಟ್ ಬ್ರೆಡ್ ಇವೆಲ್ಲ ತಿಂದ್ರೆ ನಿಮ್ಗೆ ಆ ಕ್ಷಣಕ್ಕೆ ಎನರ್ಜಿ ಸಿಕ್ಕಿರೋ ತರ ಫೀಲ್ ಆಗತ್ತೆ, ಆದ್ರೆ ನಿಮ್ಮ ಪೂರ್ತಿ ದಿನ ಹಾಳಾಗತ್ತೆ. ಅದಕ್ಕೆ ಮುಂಜಾನೆ ನೀವು ಎಂತ ಬ್ರೇಕ್ಫಾಸ್ಟ್ ಮಾಡ್ಬೇಕು ಅಂದ್ರೆ ಅದು ಪ್ರೋಟೀನ್ ರಿಚ್ ಇರಬೇಕು. ಮತ್ತು ಬ್ರೇಕ್ಫಾಸ್ಟ್ ಅಂತೂ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ. ಒಂದು ರಿಸರ್ಚ್ ಇಂದ ಏನ್ ಗೊತ್ತಾಗಿದೆ ಅಂದ್ರೆ, ಯಾರು ಮುಂಜಾನೆ ಸರಿಯಾಗಿ ಬ್ರೇಕ್ಫಾಸ್ಟ್ ಮಾಡ್ತಾರೆ ಮತ್ತು ರಾತ್ರಿ ಲೈಟ್ ಆಗಿ ತಿಂತಾರೆ, ಅವರ ಬಾಡಿ ವೇಟ್ ಕರೆಕ್ಟ್ ಆಗಿ ಮೇಂಟೈನ್ಡ್ ಇರುತ್ತೆ. ನಂಬರ್ 7, ನಾಟ್ ಮೇಕಿಂಗ್ ಯುವರ್ ಬೆಡ್.
ಒಂದ್ ವೇಳೆ ನೀವು ನಿಮ್ಮ ಲೈಫ್ ಅಲ್ಲಿ ಚೇಂಜ್ ಆಗ್ಬೇಕು ಅಂತ ಅನ್ಕೋತಿದ್ರೆ, ನೀವು ಪ್ರತಿದಿನ ಫಸ್ಟ್ ಯಾವ ಕೆಲಸ ಮಾಡಬೇಕು ಅಂದ್ರೆ ನಿಮ್ಮ ರೂಮ್ ಕ್ಲೀನ್ ಮಾಡೋದು. ಪವರ್ ಆಫ್ ಹ್ಯಾಬಿಟ್ ಆಥರ್ ಚಾರ್ಲ್ಸ್ ಡುಹಿಗ್ ಏನ್ ಹೇಳ್ತಾರೆ ಅಂದ್ರೆ, ಮುಂಜಾನೆ ನಾವು ನಮ್ಮ ಹಾಸಿಗೆ ತೆಗೆದು ರೂಮ್ ಕ್ಲೀನ್ ಮಾಡಿದ್ರೆ ನಮ್ಮ ಪೂರ್ತಿ ದಿನ ಪ್ರೊಡಕ್ಟಿವ್ ಆಗತ್ತೆ ಅಂತ ಹೇಳ್ತಾರೆ. ಮುಂಜಾನೆ ಎದ್ದ ತಕ್ಷಣ ನಮ್ಮ ಹಾಸಿಗೆ ನಾವೇ ತೆಗೆದ್ರೆ ನಮ್ಮಲ್ಲಿ ಒಂದು ಚೈನ್ ರಿಯಾಕ್ಷನ್ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ನಿಮ್ಮ ಬ್ರೈನ್ಗೆ ಒಂದು ಸಿಗ್ನಲ್ ಹೋಗುತ್ತೆ, ಎಲ್ಲ ಕರೆಕ್ಟ್ ಆಗಿ ಡಿಸಿಷನ್ ತಗೋಬೇಕು, ಯಾವ ಕೆಲಸ ಯಾವ ಟೈಮ್ಗೆ ಮಾಡಬೇಕು ಅದನ್ನ ಮಾಡಿ ಮುಗಿಸ್ಬೇಕು ಅಂತ ನಿಮ್ಮ ಬ್ರೈನ್ಗೆ ಸಿಗ್ನಲ್ ಹೋಗುತ್ತೆ. ಅದರಿಂದ ನೀವು ಫುಲ್ ಡೇ ಅಲ್ಲಿ ಕರೆಕ್ಟ್ ಆಗಿ ಡಿಸಿಷನ್ ತಗೊಳ್ಳುವ ಚಾನ್ಸಸ್ ಹೆಚ್ಚಾಗುತ್ತೆ. ನಂಬರ್ 8, ಟೇಕಿಂಗ್ ಬಾತ್ ವಿತ್ ಹಾಟ್ ವಾಟರ್. ಯಾವಾಗ ನಾವು ಮಲಗಕ್ಕೆ ಹೋಗ್ತೀವಿ ಆವಾಗ ನಮ್ಮ ಬಾಡಿ ಟೆಂಪರೇಚರ್ ಕಡಿಮೆ ಇರಬೇಕು, ಮತ್ತು ಯಾವಾಗ ನಾವು ಎದ್ದೇಳ್ತೀವಿ ಆವಾಗ ನಮ್ಮ ಬಾಡಿ ಟೆಂಪರೇಚರ್ ಹೆಚ್ಚಿರಬೇಕು, ಮತ್ತು ಯಾವಾಗ ನೀವು ಬಿಸಿನೀರಿಂದ ಸ್ನಾನ ಮಾಡ್ತೀರಾ ಆವಾಗ ನಿಮ್ಮ ಬಾಡಿ ಟೆಂಪರೇಚರ್ ಹೆಚ್ಚು ಆಗ್ತಿದೆ ಅಂತ ನಿಮಗೆ ಅನಿಸುತ್ತೆ. ಆದರೆ ಹೀಟ್ಗೆ ಎಕ್ಸ್ಪೋಸ್ ಆದಮೇಲೆ ನಮ್ಮ ಬಾಡಿ ನ್ಯಾಚುರಲಿ ಕೂಲ್ ಡೌನ್ ಆಗುತ್ತೆ, ಅದರಿಂದ ನಿಮಗೆ ಮತ್ತೆ ನಿದ್ದೆ ಬರುತ್ತೆ. ಮುಂಜಾನೆ ನೀವು ಬಿಸಿ ನೀರಿಂದ ಸ್ನಾನ ಮಾಡಲೇಬಾರದು. ಒಂದು ವೇಳೆ ನೀವು ನಿಮ್ಮ ವಿಲ್ ಪವರ್ ಮತ್ತು ಅಲರ್ಟ್ನೆಸ್ನ ಹೆಚ್ಚಿಗೆ ಮಾಡಬೇಕು ಅಂತ ಅನ್ಕೋತಿದ್ರೆ ತಣ್ಣೀರಿಂದ ಸ್ನಾನ ಮಾಡಿ. ನಂಬರ್ 9, ಸ್ಲೀಪ್ ಪ್ರೋಗ್ರಾಮಿಂಗ್. ನೀವು ಹೇಗೆ ಯೋಚನೆ ಮಾಡ್ತೀರಾ ಅಲ್ಲ ನಿಮ್ಮ ಬ್ರೈನ್ ಅದೇ ನಿಜ ಅನ್ಕೊಳ್ಳುತ್ತೆ. ಮತ್ತು ಒಂದು ವೇಳೆ ನೀವು ನಿಮಗೆ ನೀವೇ ಕಂಪ್ಲೇನ್ ಮಾಡ್ಕೋತಿದ್ರೆ, ಅಂದರೆ ನಿನ್ನೇನು ತುಂಬ ಲೇಟಾಗಿ ಮಲ್ಕೊಂಡ್ಬಿಟ್ಟೆ, ಬೇಗ ನಿದ್ದೆನೆ ಬರಲಿಲ್ಲ, ಮತ್ತು ಇಷ್ಟು ಬೇಗ ಎದ್ದಿದ್ದೀನಿ, ಸರಿಯಾಗಿ ನಿದ್ದೆನೆ ಆಗಿಲ್ಲ, ಇವತ್ತಿನ ಪೂರ್ತಿ ದಿನ ಹಾಳಾಗತ್ತೆ, ಈ ಥರ ಯೋಚನೆ ಮಾಡ್ತಿದ್ರೆ ನಿಮ್ಮ ಬ್ರೈನ್ ಅದೇ ನಿಜ ಅನ್ಕೊಳ್ಳುತ್ತೆ. ಅದರಿಂದ ನಿಮ್ಮ ಪೂರ್ತಿ ದಿನ ಚೆನ್ನಾಗೇ ಹೋಗಲ್ಲ. ಯಾವುದಾದ್ರೂ ಒಂದು ಚಿಕ್ಕ ಕೆಲಸ ಮಾಡುವಾಗಲೂ ನಿಮಗೆ ಕಷ್ಟ ಆಗುತ್ತೆ. ಯಾಕಂದರೆ ನಿಮಗೇನು ಅನಿಸುತ್ತೆ ಅಂದರೆ, ನಾನು ನಿನ್ನೆ ಸರಿಯಾಗಿ ನಿದ್ದೆನೇ ಮಾಡಿಲ್ಲ, ಅದಕ್ಕೆ ನನಗೆ ಫೋಕಸ್ ಮಾಡೋಕ್ಕಾಗ್ತಿಲ್ಲ ಅಂತ ನಿಮಗೆ ಅನಿಸುತ್ತೆ. ಒಂದು ರಿಸರ್ಚ್ ಪ್ರಕಾರ ನೀವು ನಿಮ್ಮ ನಿದ್ದೆಯ ಬಗ್ಗೆ ಎಷ್ಟು ನೆಗೆಟಿವ್ ಆಗಿ ಯೋಚನೆ ಮಾಡ್ತೀರಾ ಅಷ್ಟೇ ನೀವು ಟಯರ್ಡ್ ಮತ್ತು ಲೇಜಿಯಾಗಿ ಫೀಲ್ ಮಾಡ್ತೀರಾ. ನಂಬರ್ 10, ನಾಟ್ ಎಕ್ಸಸೈಸಿಂಗ್. ಎಲ್ಲದಕ್ಕಿಂತ ಡೆಡ್ಲಿ ಹ್ಯಾಬಿಟ್ ನಿಮ್ಮ ಫಿಸಿಕಲ್ ಮತ್ತು ಮೆಂಟಲ್ ಹೆಲ್ತ್ನ ಕಿಲ್ ಮಾಡ್ತಿರೋದು ಯಾವುದಂದ್ರೆ ಎಕ್ಸಸೈಸ್ ಮಾಡದೇ ಇರೋದು. ಎಷ್ಟೋ ಜನ ಮುಂಜಾನೆ ಎದ್ದ ತಕ್ಷಣ ಗಂಟೆಗಟ್ಟಲೆ ಹಾಸಿಗೆಯಲ್ಲೇ ಕುಳಿತ್ಕೋತಾರೆ, ಆಮೇಲೆ ಸ್ಲೋಲಿ ಒಂದೊಂದು ಕೆಲಸ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಮತ್ತು ಆಫೀಸ್ ಅವ್ರಿಗೆ ಸ್ಕೂಲ್ಗೆ ಹೋದಾಗ ನನ್ನಲ್ಲಿ ಎನರ್ಜಿನೇ ಇಲ್ಲ ಅಂತ ಕಂಪ್ಲೇನ್ ಮಾಡ್ತಾರೆ. ಸ್ನೇಹಿತರೆ, ಒಂದು ವಿಷಯ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ನಮ್ಮ ಬಾಡಿ ಮೂವ್ ಆಗುವುದಕ್ಕೆ ಡಿಸೈನ್ ಆಗಿದೆ. ಮತ್ತು ನೀವು ಒಂದೇ ಜಾಗದಲ್ಲಿ ಕುತ್ಕೊಂಡಿದ್ರೆ ನಿಮ್ಮ ಬಾಡಿಗೆ ನೀವು ಏನೂ ಕೆಲಸನೇ ಕೊಡಲಿಲ್ಲ ಅಂದರೆ ನಿಮ್ಮ ಮಸಲ್ಸ್ ವೀಕ್ ಆಗ್ತವೆ, ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿ ಆಗಲ್ಲ, ಮತ್ತು ಮೆಂಟಲಿ ನಿಮ್ಮಲ್ಲಿ ನೆಗೆಟಿವ್ ಥಾಟ್ಸ್, ಸ್ಟ್ರೆಸ್, ಆಂಗ್ಸೈಟಿ ಹೆಚ್ಚಾಗುತ್ತೆ. ಅದಕ್ಕೆ ನಿಮ್ಮ ಮಾರ್ನಿಂಗ್ಸ್ನ ಎನರ್ಜೆಟಿಕ್ ಮಾಡಿ, ಮುಂಜಾನೆ ಎದ್ದೇಳಿ, ಎಕ್ಸಸೈಸ್ ಮಾಡಿ, ಆಚೆ ಸನ್ಲೈಟ್ ತಗೊಳ್ಳಿ, ಸ್ಟ್ರೆಚಿಂಗ್ ಮಾಡಿ, ಯೋಗ ಮಾಡಿ, ಒಟ್ಟರಲ್ಲಿ ನಿಮಗೆ ಏನು ಸರಿ ಅನಿಸುತ್ತೆ ಅದನ್ನು ಮಾಡಿ, ಆದರೆ ಒಂದೇ ಜಾಗದಲ್ಲಿ ಕುಳ್ತ್ಕೋಬೇಡಿ. ಹಾಗಿದ್ರೆ ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತು ನಿಮ್ಮ ಅನಿಸಿಕೆಗಳನ್ನು ಕೆಳಗಡೆ ಕಮೆಂಟ್ ಮಾಡಿ ಖಂಡಿತ ತಿಳಿಸಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ ಚಾನೆಲ್ ಗ್ರೋ ಮಾಡೋದಕ್ಕೆ ಸಹಾಯ ಮಾಡಿ, ಹಾಗೆ ಬೆಲ್ ನೋಟಿಫಿಕೇಶನ್ ಕೂಡ ಆನ್ ಮಾಡ್ಕೊಳ್ಳಿ. ಆ್ಯಂಡ್ ಫೈನಲಿ, ಥ್ಯಾಂಕ್ ಯು ಫಾರ್ ವಾಚಿಂಗ್.